Let's go to the Honnali Assembly constituency now. ಹೊನ್ನಾಳಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಮಹಾಕದನ. ಬಿಜೆಪಿ ಶಾಸಕ ರೇಣುಕಾಚಾರ್ಯ ಮತ್ತು ಕಾಂಗ್ರೆಸ್ನ ಶಾಂತನಗೌಡ ಅವರ ಮಧ್ಯೆ ಟಫ್ ಫೈಟ್. ಕಳೆದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಕ್ಷೇತ್ರದಲ್ಲಿ ಎಂಪಿ ರೇಣುಕಾಚಾರ್ಯ, ಈ ಸಲವು ಕೂಡ ಹಾಲಿ ಶಾಸಕರು ಕಮಾಲ್ ಮಾಡಲಿದ್ದಾರಾ? ಪ್ರಸ್ತುತ ಕಾಂಗ್ರೆಸ್ನಿಂದ ಪೈಪೋಟಿ ಹೆಂಗಿದೆ? ಹಾಗಾದರೆ ಸಾಂಪ್ರದಾಯಿಕ ಬಿಜೆಪಿ ಮತಗಳನ್ನು ತನ್ನ ಕಡೆಗೆ ಸೆಳೆಯುವ ಯತ್ನದಲ್ಲಿ ಕಾಂಗ್ರೆಸ್ ಇದೆ. ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಬೀಳಲಿದೆ ಹೊನ್ನಾಳಿ ಕ್ಷೇತ್ರ. ಇದು ಹೊನ್ನಾಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ದಿಸ್ ಇಸ್ ಇಂಟ್ರೆಸ್ಟಿಂಗ್ ಫಾರ್ ಶೋರ್. ಸೊ ಕಾಲ್ ಮಾಡಿ ವೋಟ್ ಮಾಡಿ ಅಂತಂದ್ವಿ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಸಂಚಲನ ಸೃಷ್ಟಿಯಾಯಿತು ಹೊನ್ನಾಳಿ ಕ್ಷೇತ್ರದಿಂದ. ಸಿಕ್ಕಾಪಟ್ಟೆ ಜನ ಕರೆಗಳನ್ನು ಮಾಡಿದ್ರು ನಮಗೆ. ಟೋಟಲಿ ಹೊನ್ನಾಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಶೇಕಡ 45% ಮತಗಳು, ಭಾರತೀಯ ಜನತಾ ಪಕ್ಷ 46% ಮತಗಳನ್ನು ಪಡೆದುಕೊಂಡು, ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡ 8% ಮತಗಳು ದಾಖಲಾದವು. ಹೊನ್ನಾಳಿ ಕ್ಷೇತ್ರದಲ್ಲಿ ಇತರರಿಗೆ ಶೇಕಡ 1% ಮತಗಳು ಚಲಾವಣೆಯಾಯಿತು. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಕಾಂಗ್ರೆಸ್ನ ನಡುವೆ ಸಮಬಲದ ಹೋರಾಟ. ಸೊ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ತಾವು ಗಮನಿಸ್ತಾ ಇರೋದು ಪರ್ಸೆಂಟೇಜ್ನ ಆಧಾರದಲ್ಲಿ 45-46 ಹೀಗೆ. ಇಟ್ ಲುಕ್ಸ್ ಲೈಕ್ ಎ ವೆರಿ 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 ಟಫ್ ಫೈಟ್ ಫಾರ್ ಶೋರ್. ನೀವು ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಹಾಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಲೆಟ್ಸ್ ಗೋ ಟು ದಿ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಸ್. ಇವಾಗ ಬಿಜೆಪಿ ಎಂಪಿ ರೇಣುಕಾಚಾರ್ಯ ಅವರು ಕೊರೋನಾ ಸಂದರ್ಭದಲ್ಲಿ, ನಿಜವಾಗಲೂ ಹೇಳ್ತೀನಿ ನಾನು, ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ರು. ಅದರ ಬಗ್ಗೆ ಅನುಮಾನ ಬೇಡ. ನೀವು ಹಾಲಿ ಶಾಸಕರು ಜನರ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ, ಆಯಿತಾ? ಪ್ರತಿನಿತ್ಯ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ ರೇಣುಕಾಚಾರ್ಯ, ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ. ಈಸ್ ಎ ಸಿಂಪಲ್ ಮ್ಯಾನ್, ನೈಸ್ ಫೆಲೋ ರೇಣುಕಾಚಾರ್ಯ. ಲಿಂಗಾಯತ ಮತಗಳ ಸಮೀಕರಣ ಕೂಡ ಬಿಜೆಪಿಯ ಪ್ಲಸ್ ಪಾಯಿಂಟ್. ಬಿಜೆಪಿ ಮೈನಸ್ಸು, ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಕೋತಾರೆ ಇವ್ರನ್ನ. ಇವರು ಆಂಬ್ಯುಲೆನ್ಸ್ ಓಡಿಸ್ತಾರೆ, ಇನ್ನೊಂದ್ಸಲ ಟ್ರಕ್ಕು ಓಡಿಸ್ತಾರೆ, ಬಿಟ್ಟರೆ ಲಾರಿನೂ ಓಡಿಸ್ತಾರೆ ಅಂತ. ಅದು ಇವ್ರಿಗೆ ಮೈನಸ್ ಆಗ್ಬೋದು. ವಿವಾದಾತ್ಮಕ ಹೇಳಿಕೆಗಳು ಒಂದು ಸ್ವಲ್ಪ ಇವರಿಗೆ ಮೈನಸ್ ಆಗ್ಬೋದು. ಬೇಡ ಜಂಗಮ ಜಾತಿ ಹಾಗೂ ಎಸ್ ಟಿ ಪ್ರಮಾಣ ಪತ್ರ ಇದೆಲ್ಲವೂ ಕೂಡ ಗೊಂದಲಗಳು, ಅದೆಲ್ಲವೂ ಕೂಡ ಬಿಜೆಪಿಗೆ ಮೈನಸ್ ಆಗ್ಬೋದು. ಆಮೇಲೆ ಕುರುಬರಲ್ಲಿ ಒಬ್ಬರು ಶಾಸಕರಾಗಬೇಕು ಅಂತಿದೆ, ಅದು ಕೂಡ ಒಂದು ಸ್ವಲ್ಪ ಮೈನಸ್ ಆಗ್ಬೋದು ಬಿಜೆಪಿಗೆ. ಕಾಂಗ್ರೆಸ್ ಪ್ಲಸ್ಸು ಕುರುಬರು ಒಂದು ರೀತಿ ಲಿಂಗಾಯತ ಸಮುದಾಯಗಳ ಕ್ರೋಢೀಕರಣ ಮಾಡುವತ್ತ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಆಮೇಲೆ ಒಂದು ರೀತಿ ಈ ಚುನಾವಣಾ ಚತುರ ಮಂಜಪ್ಪನವರಿಗೆ ಒಂದು ಸ್ವಲ್ಪ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆಮೇಲೆ ಶಾಂತನಗೌಡರಿಗೆ ಈ ಬಾರಿ ಒಳ್ಳೆಯ ವಾತಾವರಣ ಇದೆ, ಮಾಜಿ ಶಾಸಕರು ಕೂಡ ಹೌದು ಶಾಂತನಗೌಡರು. ಆಮೇಲೆ ಮಂಜಪ್ಪನವರು ಕುರುಬರಾಗಿರೋದ್ರಿಂದ 45,000 ಇರುವ ಕುರುಬರು ಅವರ ಕಡೆಗೆ ವಾಲಿಕೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಒಂದು 65,000 ಇರುವಂಥ ಲಿಂಗಾಯತರು ಏನು ಮಾಡ್ಬೋದು ಅನ್ನುವ ಪ್ರಶ್ನೆಯು ಕೂಡ ಖಂಡಿತವಾಗ್ಲೂ ಕೂಡ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲ ನಟಿಗಿದೆಯಾ? ಅದೇ ಬಂದು ಪಡ್ಕೊಂಡು ಇರೋದವ್ರಿಗೆ ಯಾವುದೂ ಸರಿಗಿಲ್ಲ, ಒಗ್ಗಟ್ಟಿನ ಕೊರತೆ ಇದೆ, ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ. ಓಕೆ, ಮಂಜಪ್ಪನವರು ಹಾಗೂ ಶಾಂತನಗೌಡರ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ ಇದೆ, ಜಗಳಗಳು ಕದನಗಳು ಬಣ ರಾಜಕೀಯ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾರಿಗಾದರೂ ಟಿಕೆಟ್ ಸಿಕ್ಕಳ್ಳಿ ಇಬ್ಬರು ಒಟ್ಟಿಗೆ ಅಂತ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.